ಹಲೋ ಯಾರು? ದಿಲೀಪ್ ಅಂತ, ಬೆಂಗಳೂರಿಂದ ಜೆಪಿ ನಗರ್ ಫಸ್ಟ್ ಫೇಸ್ ಇಂದ ಮಾತಾಡ್ತಾ ಇರೋದು. ಏನ್ ಕೆಲಸ ಇಲ್ವೇನಾ ನಿಂಗೆ? ಬಸ್ ಯಜಮಾನ್ರೆ, ಏನು ಇಲ್ಲ ಯಜಮಾನ್ರೆ. ಯಾವ ಯಜಮಾನ? ಇವನೊಬ್ಬ ರೋಡ್ ಸೈಡ್ ಮನುಷ್ಯ. ಇವನು ಯಜಮಾನ ಅಂದಿದ್ದ ಯಾರು? ನೀವು ಮಾತಾಡೋದು ಪ್ರತಿಯೊಂದು ತುಂಬಾ ಇಷ್ಟ ಆಯ್ತು ನನಗೆ. ಹೌದು, ಎಲ್ಲ ಬಿಟ್ಟು ಅವನಿಗೆ ಮಾತಾಡೋದು ಈಸಿ ಅಲ್ಲೇನು? ರೋಡ್ ಅಲ್ಲಿ ಇರೋನಿಗೆ ಆಸ್ತಿ ಪಾಸ್ತಿ ಇಲ್ಲ, ಇನ್ನೇನಿದೆ? ಏನಕ್ಕೆ ಅದನ್ನ ನಾನು ಕಾಪಾಡ್ಬೇಕು? ಮರಗಳ ಬಗ್ಗೆ ಮರನ ರೋಡ್ ಅಲ್ಲಿ ಇರೋನಿಗೆ, ರೋಡ್ ಅಲ್ಲಿ ಇರೋನಿಗೆ ಮರ ಬೇಕಲ್ಲೇನೋ ನೆರಳಿಗೆ. ಹೌದು ಬೇಕು, ಅದಕ್ಕೆ ಹೋರಾಡ್ತೀನಿ ಬಿಡು. ಏ ಖುಷಿನಂತೆ ಇಡೋ, ಮನೆ ಇರೋರಿಗೆ ಮರ ಕಡಿತಾರೆ ಯಾಕಂದ್ರೆ ಕಾರ್ ನಿಲ್ಲಿಸ್ಬೇಕು ಅಂತ. ನಮಗೆ ಮನೆ ಇಲ್ಲದೆ ಇರೋರಿಗೆ ಮರ ಬೇಕು ಯಾಕಂದ್ರೆ ನಾವು ಅದ್ರ ಕೆಳಗೆ ಮಲಗಬೇಕು ಅಂತ. ಅರ್ಥ ಮಾಡಿ. ಹಾಗಾಗಿ ನಿಂಗು ನಂಗೂ ಸಂಬಂಧ ಇಲ್ಲ ಇಡು. ಯಾಕೆ ನಿಮ್ಗೆಲ್ಲ ಬೇಡ ಬೇಡ, ನಾವು ಮಾಡ್ಕೋತೀವಿ ಬಿಡಲೆ. ಯಾಕಂದ್ರೆ ಮರ ಮರ ಕಾಪಾಡೋದ್ ಬಿಟ್ಟು ನನಗೆ ಫೋನ್ ಮಾಡಿ ಟೈಮ್ ಪಾಸ್ ಮಾಡ್ತಾ ಇದೀಯ. ಅದಕ್ಕೆ ಇಲ್ಲ ಯಜಮಾನ್ ಅಂದ್ರೆ ನೋಡು ಚೆನ್ನಾಗಿಲ್ಲ. ಯಾವ ಯಜಮಾನ ನಿಂಗೆ? ಅಣ್ಣ ಅಂತ ಕರೀಲ? ಅಣ್ಣನು ಇಲ್ಲ, ತಮ್ಮನಿಲ್ಲ, ಇಡು ಕತ್ತೆ ಅಂತ ಕರಿ. ಯಾಕೆ? ಯಾಕೆಂದ್ರೆ ಕೂಗೋ ಕತ್ತೆ ನೀನು, ಬಂದು ಈ ಮೇಯೋ ಕತ್ತೆ ಕೆಡಿಸ್ತಾ ಇದೆ. ನಾನ್ ಚೆನ್ನಾಗಿ ಏನೋ ಅದು ಇದು ವೃಕ್ಷರಕ್ಷ ಅಂತ ಬದುಕೋತಾ ಇದೀನಿ. ನೀನು ಕೆಲಸ ಮಾಡೋ ಕತ್ತೆನ ಕೂಗೋ ಕತ್ತೆ ಬಂದು ಕೆಡಿಸ್ತಂತೆ. ಹಂಗೆ ಏನಕ್ ಬೇಕು ಈ ಕಾಲು? ಇಲ್ಲ 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 ಇಲ್ಲ, ನೀವು ತುಂಬಾ ಎಲ್ಲ ಮೀರಿ ಮಾತಾಡ್ತಾ ಇದೀನಲ್ಲ. ಹಲೋ ಹಲೋ ಹಲೋ, ಹೇಳ ಬೇಗ. ಏನಿಲ್ಲ, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳ್ಕೋ ಹೋಗು. ಅದು ನನ್ನ ಬಗ್ಗೆ ಅಂತೂ ಅಲ್ಲ, ಯಾರ ಬಗ್ಗೆನೂ ನಾನು ಕೇಳಲ್ಲ. ನಾನೊಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಇದು ನಿಮ್ ಹತ್ರ ಮಾತಾಡ್ತಾ ಇದ್ರೆ ಒಂಥರ ಕೈಯೆಲ್ಲ ನಡುಗ್ತಾ ಇದೆ. ನಿಜವಲ್ಲಪ್ಪ, ನೀನು ಒಂದು ಮರಕ್ಕೆ ಮಳೆ ಹೊಡೆದಿರ್ತಾರೆ, ನೀನ್ ತೆಗಿತಾ ಇರ್ತೀಯ ಅಥವಾ ಅದಕ್ಕೆ ಪಾತಿ ಮಾಡ್ತಾ ಇರ್ತೀಯ ಅಂತ ಇಟ್ಕೋ. ದೊಡ್ಡ ಮರ ಅದು, 200 ವರ್ಷದ ಮರ. 200 ವರ್ಷದ ಮರ ಅಂದ್ರೆ ನಿನ್ನ 6 ಪಟ್ಟು ದೊಡ್ಡದು. ಅವಾಗ ಯಾರಾದ್ರೂ ಬಂದು ಮಾತು ಕೇಳಿದ್ರೆ ನೀನ್ ಏನಂತೀಯ? ಇವಾಗ ಅನ್ನಲ್ವಾ, ಹಂಗಿದೆ ನನ್ನ ಪರಿಸ್ಥಿತಿ. ಅದಕ್ಕೆ ನೀವೆಲ್ಲ ಬಂದ್ರೆ ಇಷ್ಟ ಆಗಲ್ಲ ನಂಗೆ. ನನ್ನ ಕೆಲಸ ನನ್ ಮಾಡಿಕ್ಬಿಡು. ಹಲೋ ಹಲೋ, ನನ್ ಕೆಲಸ ನಂಗೆ ಮಾಡಕ್ಬಿಡ. ನೀವು ಮಾಡಿ, ನಮ್ಮಂದ್ರೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ನಮ್ಗೂ. ಹಾಗಾದ್ರೆ ಇಡು, ನೀವ್ ಹತ್ರ ಮಾತಾಡ್ಬೇಕು ಅಂದ್ರೆ ನೀನ್ ಅಟ್ಲೀಸ್ಟ್ 3 ವೃಕ್ಷಗಳನ್ನ ಕಾಪಾಡಿ, ಪಾಂಪ್ಲೆಟ್ ತೆಗೆದು ಪಾತಿ ಮಾಡಿ, ಇವನಿಗೆ ಫೋನ್ ಮಾಡಿ ಫೋಟೋ ಹಾಕು. ಹೌದಾ? ನಾನು ಇವತ್ತು ಕಳಿಸಿದ್ದೆ ನಿಮ್ಗೆ, ಒಂದು 2-3 ಗಿಡಗಳನ್ನ ನಾವು ನೆಟ್ಟಿದ್ದು, ನಾನು ಹೋಗಿ ನೆಟ್ಟಿದ್ದು. ಎಲ್ರು ಈಗ ಸಲಹೋ ಕೆಲಸ ಮಾಡು ಅಂದ್ರೆ ನೆಡೋ ಕೆಲಸ ಮಾಡ್ತಾನೆ ಅಲ್ವಾ? ನಾನು ಅದನ್ನ ನಾನು ಹೋಗಿ ನೀರು ಹಾಕಿ ನಾನು ಬೆಳೆಸೋ ಜವಾಬ್ದಾರಿ ನಂದು. ಏ ಇವಾಗ ಮ್ಯಾಟ್ರಿಗ್ ಬಾ, ಬೇಗ ಕ್ವಶನ್ ಕೇಳಪ್ಪ. ನೀನ್ ಬಿಡ್ತಾ ಇಲ್ಲ. ನೀನು ಏನಿಲ್ಲ, ಹಣೆಗೆ 3 ಪಟ್ಟಿ ಹಾಕ್ತಾರೆ ವಿಭೂತಿ. ಆ 3 ಲೈನನ್ನ ಏನಕ್ ಹಾಕ್ತಾರೆ ಅನ್ನೋದನ್ನ ನಾನು ತಿಳ್ಕೊಬೇಕು. ಯಾಕಂದ್ರೆ ನಾನು ಒಬ್ಬ ಆಸ್ತೀನಿ, ಅದನ್ನ 3 ಪಟ್ಟಿ ಅದನ್ನ ಹಾಕಿ ಏನಕ್ ಹಾಕ್ತಾರೆ ಅನ್ನೋದು ನನ್ಗೆ ಇಷ್ಟ ಪ್ರಶ್ನೆ ಆಗಿದೆ. ಅದನ್ನ ಏನಂದ್ರೆ, ನೀನಿರೋದು ಅಗ್ನಾ ಚಕ್ರದಲ್ಲಿ, ಎಲ್ಲಿ 2 ಕಣ್ಣುಬ್ಬುಗಳ ನಡುವೆ. ಹೌದು, ಅವನಿರೋದು ಅವನು ದೇವ, ಅವನಿದಾನಲ್ಲ ಅವನು, ಅವನಿರೋದು ಸಹಸ್ರಾರ ಚಕ್ರದಲ್ಲಿ. ಅಂದ್ರೆ ಹಣೆ ನೆತ್ತಿ ಮೇಲೆ ಸುಳಿ ಇದೆಯಲ್ಲ, ಅಲ್ಲಿರ್ತಾನ ಅವನು. ಅವನಿಗೂ ನಿನಗೂ ನಡುವೆ 3 ಪದರಗಳಿದೆ. ಏನಾದ್ರು ಅಂದ್ರೆ ಭೂರ್ ಭುವತ್ಸುವಹ ಅಂತ, ಅಂದ್ರೆ ಭೂಮಿ ಲೋಕ, ಭೂಮಿನ ಮೇಲಿನ ಲೋಕ 1 ಪಟ್ಟಿ. ಅದಾದ ಮೇಲೆ ನಡುವಿನ ಪಟ್ಟಿ ಭುವ ಭುವ ಲೋಕ, ಅಂದ್ರೆ ಸೂರ್ಯನಿಗೂ ನಡುವೆ ಸೂರ್ಯ ಸೌರಮಂಡಲವೆಲ್ಲ 1 ಪಟ್ಟಿ. ಸುವರ್ಲೋಕ ಭೂರ್ ಭುವಸ್ಸುವಹ, ಸುವರ್ಲೋಕ ಅಂದ್ರೆ ಸೂರ್ಯನಿಂದ ಆಚೆಗಿನ ಬ್ರಹ್ಮಾಂಡ, ಅದು ಸೇರಿ 1 ಪಟ್ಟಿ. ಹೀಗೆ 3 ಪಟ್ಟಿಗಳು ಸತ್ವ ರಜಸ್ಸು ತಮಸ್ಸು ಗುಣಗಳಾಗಿ ನಮ್ಮನ್ನ 3 ಗುಣಗಳಿಂದ ಬಂಧಿಸಿರುತ್ತೆ. ಅದನ್ನ ಕಾರಣ ಶರೀರ ಅಂತೀರಿ.
ಮುಖದ ಮೂರನೇ ಒಂದು ಭಾಗ ಹಣೆ ಇದ್ರು ಹಣೆಯಲ್ಲಿ ಯಾವ ಆಕ್ಟಿವಿಟಿ ಇದೆ ಹೇಳು? ಕಣ್ಣಲ್ಲೇ ಕಾಣತ್ತೆ, ಕಿವಿಯಲ್ಲಿ ಕೇಳುತ್ತೆ, ಮೂಗಲ್ಲಿ ಉಸಿರಾಡತ್ತೆ, ಗ್ರಹಣ ಶಕ್ತಿ ಇದೆ, ಗ್ರಹಣ ಶಕ್ತಿ ಇದೆ, ನಾಲಿಗೆ ರುಚಿ ಹೇಳತ್ತೆ, ಹೀಗೆ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವಾಗ ಈ ಹಣೆ ಮಾತ್ರ ಖಾಲಿ ವೇಸ್ಟ್ ಅಲ್ವಾ? ಆದ್ರೆ ಅದು ವೇಸ್ಟ್ ಅಲ್ಲ, ಅದು ಅದು ಆಕಾಶ, ಅದು ವಿಶಾಲವಾದ ಗಗನ. ಅದಿಲ್ಲ ಅಂದ್ರೆ ಕಣ್ಣು ಕೆಲಸ ಮಾಡಲ್ಲ, ಕಿವಿ ಕೆಲಸ ಮಾಡಲ್ಲ, ಅದೊಂದು ಮದರ್ ಬೋರ್ಡ್ ಇದ್ದಂಗೆ. ವಿಭೂತಿ ಅಂದ್ರೆ ಏನ್ ಗೊತ್ತಾ? ವಿಭೂತಿ ಅಂದ್ರೆ ಸುಡಲಾರದಷ್ಟು ಸುಟ್ಟದ್ದು ಅಂತ. ಇನ್ನು ಸುಡಕ್ ಆಗದಷ್ಟು ಸುಟ್ಟದ್ದು, ಅಗ್ನಿ ಕೂಡ ನಾನು ಸುಡಕ್ ಆಗಲ್ಲ ಅಂತ ಬಿಟ್ಬಿಟ್ಟಿರೋದು ವಿಭೂತಿ ಅಂದ್ರೆ. ಅದನ್ನ ಜಗತ್ತಿನ ಯಾವ ವೈರಸ್ಸು ತಿನ್ನಕ್ಕಾಗಲ್ಲ. ವಿಭೂತಿ ಕೊಳೆಯುವುದಿಲ್ಲ, ವಿಭೂತಿ ಹಾಳಾಗುವುದಿಲ್ಲ, ವಿಭೂತಿ ಸುಡಲಾಗುವುದಿಲ್ಲ, ವಿಭೂತಿ ನೆನೆಯುವುದಿಲ್ಲ, ವಿಭೂತಿ ಖಂಡಿಸಲಾಗುವುದಿಲ್ಲ, ವಿಭೂತಿ ಒಣಗಲಾಗುವುದಿಲ್ಲ. ಅದು 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 ಅಟ್ಲೀಸ್ಟ್ ರಾಸಾಯನಿಕ ಶಾಸ್ತ್ರದಲ್ಲಿ ಬೇಸಿಕ್ ಇನಾರ್ಗಾನಿಕ್ ಸಾಲ್ಟ್ ಅದು. ಅದರಲ್ಲಿ ಕ್ಯಾಲ್ಕೇರಿಯಾ ಪಾಸ್ಪೋರಿಕ, ಕೇಲಿಯಂ ಪಾಸ್ಪೋರಿಕಂ, ಮ್ಯಾಗ್ನೀಷಿಯಂ ಪಾಸ್ಪೋರಿಕಂ, ನ್ಯಾಟ್ರಮ್ ಸಲ್ಫ್ಯೂರಿಕಂ, ನ್ಯಾಟ್ರಮ್ ಪಾಸ್ಪೋರಿಕಂ, ನ್ಯಾಟ್ರಮ್ ಮರಿಯೇಟಿಕಂ, ಮತ್ತೆ ಸಿಲೇಷಿಯಾ, ಮತ್ತೆ ಕ್ಯಾಲ್ಕೇರಿಯಾ ಫ್ಲೋರಿಕಾ, ಹೀಗೆ ಅನೇಕ 12 ಇನಾರ್ಗಾನಿಕ್ ಸಾಲ್ಟ್ ಇರುತ್ತೆ. ಫೆರಂ ಪಾಸ್ಪೋರಿಕಂ, ಈ 12 ಇನಾರ್ಗಾನಿಕ್ ಸಾಲ್ಟ್ಸ್ ಇಂದಾನೇ ಪ್ರತಿ ಜೀವಕೋಶನೂ ಆಗಿರೋದು. ಇದಾದ್ಮೇಲೆ ಇವೆಲ್ಲ ಸೇರಿ ಆರ್ಗ್ಯಾನಿಕ್ ಆಗುತ್ತೆ. ಹೃದಯದಲ್ಲಿ ಕೂಡ ಕೇಲಿಯಂ ಪಾಸ್ಪೋರಿಕಂ ಅಂತಿರುತ್ತೆ, ಕೇಲಿಯಂ ಮರಿಯೇಟಿಕಂ ಅಂತಿರುತ್ತೆ. ಹೀಗೆ ನಮ್ಮ ದೇಹದಲ್ಲಿರುವ ಎಲ್ಲ ಭಾಗಗಳು, ಹೃದಯ, ಜಠರ, ಕರುಳು, ಎಲ್ಲವೂ ಆಗಿರೋದು ಇನಾರ್ಗಾನಿಕ್ ಸಾಲ್ಟ್ ಇಂದ. ಈ ದೇಹವನ್ನ ಸುಟ್ಟಾಗ ಎಲ್ಲ ಸುಟ್ಟೋಗಿ ಭಸ್ಮ ಉಳಿಯುತ್ತೆ. ಅದನ್ನ ಚಿತಾಭಸ್ಮ ಅಂತ ಕರೀತಾರೆ. ಅದನ್ನ ಶಿವನಿಗೆ ಅಭಿಷೇಕ ಮಾಡ್ತಾರೆ. ಶಿವ ಸ್ಮಶಾನವಾಸಿ, ಅವನು ಅದನ್ನ ಮೈಗೆಲ್ಲ ಹಚ್ಚಿಕೋತಾನೆ. ವಿಭೂತಿನ ಹಚ್ಚಿಕೊಂಡು ಬಿಟ್ಟದ್ದನ್ನ ಜನಗಳಿಗೆ ಪ್ರಸಾದವಾಗಿ ಕೊಡ್ತಾರೆ. ಅವ್ರ ಹಚ್ಚಿಕೊಂಡ್ರೆ ಅವ್ರಿಗೆಲ್ಲ ರೋಗಗಳು ವಾಸಿ ಆಗ್ತಾ ಇತ್ತು. ಇದನ್ನ ಋಷಿ ಮುನಿಗಳು ಕಂಡುಕೊಂಡ್ರು. ಸುಮಾರು 200 ವರ್ಷಗಳ ಹಿಂದೆ ವಾರಣಾಸಿಯಲ್ಲಿ ಈ ರೀತಿ ಸ್ಮಶಾನ ಭಸ್ಮವನ್ನು ಪಡೆದವರು ದೇವಸ್ಥಾನದಿಂದ ವಾಸಿ ಆಗಿದೆ ನೋಡಿ. ಡಾಕ್ಟರ್ ಶಿಂಡ್ಲರ್ ಅನ್ನೋನಿಗೆ ಇದರ ಸ್ಯಾಂಪಲ್ಸ್ ಸಿಗುತ್ತೆ ಜರ್ಮನಿಲಿ. ಆ ಸ್ಯಾಂಪಲ್ಸ್ ನ ಪರೀಕ್ಷೆ ಮಾಡಲಾಗಿ ಅವನಿಗೆ ಅದರಲ್ಲಿ 12 ಇನಾರ್ಗಾನಿಕ್ ಸಾಲ್ಟ್ ಸಿಗುತ್ತೆ. ಆಗ ಸಿಕ್ಕ ಆ ಸಾಲ್ಟ್ ನ ಸ್ಟಡಿ ಮಾಡಿದ್ರೆ ಮನುಷ್ಯನ ದೇಹದಲ್ಲಿ ಕೂಡ 12 ಇನಾರ್ಗಾನಿಕ್ ಸಾಲ್ಟ್ ಇದೆ. ತಲೆನೋವು ಬಂದಾಗ ಏನ್ ತಗೋಬೇಕು, ಬೋನ್ ನೋವು ಬಂದಾಗ ಏನ್ ತಗೋಬೇಕು, ಹಲ್ಲು ನೋವು ಬಂದಾಗ ಏನ್ ತಗೋಬೇಕು ಅನ್ನೋದು ಅವನು ಕಂಡಿಡಿದ್ ಬಿಟ್ಟ. ಅದನ್ನ ಬಯೋಕೆಮಿಕಲ್ ರೆಮಿಡೀಸ್ ಅಂತ ಮಾಡಿದ್ರು. ಅವನು ಮಾಡಿದ್ದು 200 ವರ್ಷಗಳ ಹಿಂದೆ. ಆದ್ರೆ ಜಗತ್ತಿಗೆ ಈ ರಹಸ್ಯ ಕೊಟ್ಟಿದ್ದು ನಮ್ಮ ಭಾರತ ದೇಶ. ಶಿವಪುರಾಣದ ಮುಖಾಂತರ 12 ಲಕ್ಷ ವರ್ಷಗಳ ಹಿಂದೆ. ಹಾಗಾಗಿ ವಿಭೂತಿಯನ್ನ ಹಣೆಗೆ ಹಚ್ಕೊಂಡ್ರೆ ನಮ್ಮ ದೇಹದ ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡುವ ಹಣೆ. ಆರೋಗ್ಯವಂತವಾಗಿದ್ರೆ ದೇಹ ಎಲ್ಲ ಆರೋಗ್ಯ. ಹಾಗಾಗಿ ಅಲ್ಲಿ ಹಚ್ಕೋತಾರೆ. ಅಗೋರಿಗಳು ಮೈಗೆಲ್ಲ ಹಚ್ಕೋತಾರೆ, ಯಾಕಂದ್ರೆ ಅನಾರೋಗ್ಯ. ಅಗೋರಿಗಳಿಗೆ ಡಾಕ್ಟರ್ ಇದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅಗೋರಿಗಳಿಗೆ ಹಿಮಾಲಯದಲ್ಲಿ. ಅಂದ್ರೆ ಅವರಿಗೆ ತಲೆನೋವು ಬರಲ್ಲ, ಏನ್ ಮೈ ಎಲ್ಲ ವಿಭೂತಿ ಒಂದೇ ಅವರಿಗೆ. ಏನಾದ್ರೂ ಆಗ್ಲಿ ವಿಭೂತಿ ಹಚ್ಚು, ಗಾಯ ಆಗ್ಲಿ ವಿಭೂತಿ ಹಚ್ಚು, ರಕ್ತ ಬರಲಿ ವಿಭೂತಿ ಹಚ್ಚು, ಡೆಲಿವರಿ ಆಗ್ಲಿ ವಿಭೂತಿ ಹಚ್ಚು. ವಿಭೂತಿ 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 ಭಸ್ಮ. ಅರ್ಥ ಆಯ್ತಾ ಕತ್ತೆ? ಅಲ್ಲ ತಿಂತೀಯ ಕತ್ತೆ, ಇಡು ಫೋನ್. ತುಂಬಾ ಗುರುಗಳೇ, ತುಂಬಾ ಇಷ್ಟ ಆಯ್ತು ನೀವು ಮಾತಾಡಿದ್ ನನಗೆ, ತುಂಬಾ ಚೆನ್ನಾಗಿ ಎಲ್ಲ ಅರ್ಥ ಆಯ್ತು ಗುರುಗಳೇ. ನಿಜವಾಗ್ಲೂ ಭಸ್ಮ ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದು. ನಿನ್ನೊಂದ್ಸಲ ಫೋನ್ ಮಾಡು, ಬ್ಲಾಕ್ ಮಾಡ್ಬಿಡ್ತೀನಿ ನಿನ್ನ. ಎಲ್ಲ ಇವೆಲ್ಲ ಯಾಕೋ ಕೇಳ್ಬೇಕು ನೀವು? ಇವೆಲ್ಲ ದೇವ ರಹಸ್ಯಗಳು. ದೇವ ರಹಸ್ಯ ನಿಜ, ಅದನ್ನ ನಾವು ಹಾಕ್ಬೇಕಾದ್ರೆ ನಮ್ಮ ನಮ್ಮ ಮನಸ್ಸು ಶುದ್ಧಿ ಇರಬೇಕು. ಒಂದು ಏನು ನೀವು ಹಣೆಗೆ ಹಚ್ಚಿರಲ್ಲ. ಹೇಯ್
ಅಣೆಗೆ ಹಚ್ತಿರಲ್ಲ ತ್ರಿಗುಣ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ. ಆಕ್ಚುಲಿ ನಿನಗೆ ಈ ಮಾತುಗಳಲ್ಲಿ ಕೆಲವು ರಹಸ್ಯಗಳಿಂದ ಏನು